ಎಲ್ರಿಗೂ ನಮಸ್ಕಾರ. TV6PRO ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಮುಂದೆ ಟಿಕ್ ಟಾಕ್ ಮಾಡಿದ್ರೆ ಜೈಲ್ ಊಟ ಅಂತೂ ಗ್ಯಾರಂಟಿ. ಅರೆ, ಇದೇನಪ್ಪ ಟಿಕ್ ಟಾಕ್ ಮಾಡಿದ್ರೆ ಜೈಲಾ? ಹೌದು, ಈಗಾಗಲೇ ಟಿಕ್ ಟಾಕ್ ಬ್ಯಾನ್ ಮಾಡುವಂತೆ ಮದ್ರಾಸ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ. ಇನ್ನು ಕರ್ನಾಟಕ ಮಹಿಳಾ ಆಯೋಗ ಕೂಡ ಟಿಕ್ ಟಾಕ್ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಇದು ಕಲಿಯ ಕಾಲ, ಸತ್ಯದ ಮೇಲೆ ಸುಳ್ಳಿನ ಅಧಿಕಾರ. ಹೌದು, ತಮಿಳುನಾಡು ವಿಧಾನಸಭೆಯ ನೆಲದ ಮೇಲೆ ಕೆಲವು ತಿಂಗಳುಗಳ AIADMK ಶಾಸಕ ಮಿಥುನ್ ಅನ್ಸಾರಿ ಟಿಕ್ಟಾಕ್ ನಿಷೇಧವನ್ನು ಒತ್ತಾಯಿಸಿ ಸಾಂಸ್ಕೃತಿಕ ಅವನತಿ ಎಂದು ಕರೆದರು. ರಾಜ್ಯ ಕೇಂದ್ರ ಸಚಿವ ಮಣಿಕಾನಂದ್ ಅವರು ಅದನ್ನು ಕೇಂದ್ರದಿಂದ ತೆಗೆದುಕೊಳ್ಳುತ್ತಿದ್ದರು ಎಂದು ಹೇಳಿದ್ದಾರೆ. 2019 ಪ್ರಾರಂಭವಾದ ಟಿಕ್ಟಾಕ್ ಬೀಜಿಂಗ್ ಮೂಲದ ಬೈಟೆ ಡಾನ್ಸ್ ಕಂಪನಿಯ ಒಡೆತನದ ಸಾಮಾಜಿಕ ವಿಡಿಯೋ ಅಪ್ಲಿಕೇಶನ್ ಆಗಿದೆ. ಇದು ಫೆಬ್ರವರಿಯಲ್ಲಿ 1 ಬಿಲಿಯನ್ ಡೌನ್ಲೋಡ್ ಮಾರ್ಕ್ ತಲುಪಿದೆ. ಇದು 2018 ನಾಲ್ಕನೇ ಹೆಚ್ಚು ಡೌನ್ಲೋಡ್ ಅಲ್ಲದ ಆಟದ ಅಪ್ಲಿಕೇಶನ್ ಆಗಿತ್ತು. ಮುಂಬರುವ ರಾಷ್ಟ್ರೀಯ ಚುನಾವಣೆಗೆ ಮತ್ತು ಸಾಮಾಜಿಕ ಮಾಧ್ಯಮದ ನಕಲಿ ಸುದ್ದಿಗಳನ್ನು ನಿಗ್ರಹಿಸುವ ಪ್ರಯತ್ನದಲ್ಲಿ ಮುಂಬರುವ ರಾಷ್ಟ್ರೀಯ ಚುನಾವಣೆಗೆ ನೀತಿ ಸಂಹಿತೆ ಮಾದರಿಗಳ ರೇಖೆ ಮೇಲೆ ಮಾದರಿ ಕೋಡ್ ದಾಖಲೆಯಲ್ಲಿ ಇತ್ತೀಚೆಗೆ ಬರಲು ಒಪ್ಪಿದ ಅಂತರ್ಜಾಲ ಕಂಪನಿಗಳ ಪೈಕಿ ಟಿಕ್ಟಾಕ್ ಸಹ ಒಬ್ಬರು. ಇನ್ನು ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವೊಂದರಲ್ಲಿ ಬಲಪಂಥೀಯ ಗುಂಪು ಸ್ವದೇಶಿ ಜಗ್ರಾನ್ ಮಂಚ್ ಟಿಕ್ಟಾಕ್ ಮಕ್ಕಳ ವಿವರಗಳನ್ನು ಹಂಚಿಕೊಳ್ಳಲು ಹೆಸರುವಾಸಿಯಾಗಿದ್ದಾನೆ ಮತ್ತು ಮಗುವಿನ ಅಶ್ಲೀಲತೆ ಮತ್ತು ಪ್ರಾಯಶಃ ವಿರೋಧಿ ರಾಷ್ಟ್ರೀಯ ಚಟುವಟಿಕೆಗಳಿಗೆ ತೆರೆದ ಮೈದಾನ ಎಂದು ಹೇಳಿದ್ದಾರೆ. ಈ ಆರೋಪಗಳನ್ನು ಅನುಸರಿಸಿ ಟಿಕ್ಟಾಕ್ ಭಾರತದಲ್ಲಿ ತನ್ನ ಬಳಕೆದಾರರಿಗೆ ಸುರಕ್ಷಿತ ಮತ್ತು ಸಕಾರಾತ್ಮಕ ಅಪ್ಲಿಕೇಶನ್ ಪರಿಸರವನ್ನು ಉಳಿಸಿಕೊಳ್ಳಲು ಬದ್ಧವಾಗಿದೆ ಎಂದು ಬೈಟೆ ಡಾನ್ಸ್ ಹೇಳಿದರು. ಬಳಕೆದಾರರು ಮತ್ತು ಕಾನೂನು ಜಾರಿಗೊಳಿಸುವಿಕೆ ನಮ್ಮ ಬಳಕೆಯ ನಿಯಮಗಳು ಮತ್ತು ಸಮುದಾಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸುವ ವಿಷಯವನ್ನು ವರದಿ ಮಾಡಲು ಸುಲಭವಾದ ವರದಿ ಮಾಡುವ ಕಾರ್ಯವಿಧಾನಗಳನ್ನು ಒಳಗೊಂಡಂತೆ ದುರುಪಯೋಗದಿಂದ ಬಳಕೆದಾರರನ್ನು ರಕ್ಷಿಸಲು ನಾವು ದೃಢವಾದ ಕ್ರಮಗಳನ್ನು ಹೊಂದಿದ್ದೇವೆ ಎಂದು ಹೇಳಿದರು.